मुख्यमंत्री माननीय सिद्दरामय्य नानु सेडिन राजकारण ನೀವು ಸೇಡಿನ ರಾಜಕಾರಣ ಮಾಡಲಿಲ್ಲ ಅಂತಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟವನ್ನ ಅದರ ಆದೇಶವನ್ನ ಹಿಂತೆಗೆದು ಮರು ಆದೇಶ ಮಾಡಿರುವಂತದ್ದು ಇದನ್ನ ಸೇಡಿನ ರಾಜಕಾರಣ ಅಂತ ಹೇಳಬೇಕಾ ಏನು ಹೇಳಬೇಕು ಅಂತ ಹೇಳಿ ತಮನ್ನ ಕೇಳಲಿಕ್ಕೆ ಬಯಸ್ತೀನಿ ಒಂದೇ ಚಿಕ್ಕಬಳ್ಳಾಪುರ ನಗರದ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ಸ್ವಗೃಹದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟವು ಬೆಂಗಳೂರು ಹಾಲು ಒಕ್ಕೂಟದಿಂದ ಬೇರ್ಪಟ್ಟಿತ್ತು ಆಗ 1.5 ಲಕ್ಷ ಲೀಟರ್ ಹಾಲು ಉತ್ಪಾದನೆಯಾಗುತ್ತಿದ್ದು ವಿಭಜನೆ ಬಳಿಕ ಉತ್ಪಾದನೆ 10 ಲಕ್ಷ ಲೀಟರ್ಗೆ ಏರಿತು ಇದು ಹೆಮ್ಮೆಯ ವಿಚಾರವೇ ಹೊರತು ರಾಜಕೀಯ ವಿಚಾರವಲ್ಲ ಕೋಚಿಮಲ್ ವಿಭಜನೆ ವಿರೋಧಿಸಿ ಕೆಲ ನಿರ್ದೇಶಕರುಗಳು ಕೋರ್ಟ್ ಮೊರೆ ಹೋಗಿದ್ದರು ಈ ಪ್ರಕರಣ ನಡೆಯುತ್ತಿದ್ದರೂ ಕಾಂಗ್ರೆಸ್ ಸರ್ಕಾರ ದುರುದ್ದೇಶದಿಂದ ಸೇಡಿನ ರಾಜಕಾರಣಕ್ಕಾಗಿ ವೈಯಕ್ತಿಕವಾಗಿ ತೆಗೆದುಕೊಂಡು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಆದೇಶವನ್ನು ವಾಪಸ್ ಪಡೆದಿದೆ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ ಇನ್ನೂ 2 ತಿಂಗಳಾಗಲಿಲ್ಲ ಆಗಲೇ ಚಿಕ್ಕಬಳ್ಳಾಪುರದ ರೈತರಿಗೆ ಮೊದಲ ಕೊಡಲಿ ಪೆಟ್ಟು ಕೊಟ್ಟಿದೆ ಸರ್ಕಾರಕ್ಕೆ ಅಧಿಕಾರ ಇದ್ದರೂ ಕಾನೂನು ಎನ್ನುವುದು ಎಲ್ಲರಿಗಾಗಿ ಇದೆ ಇದರ ವಿರುದ್ಧ ಕಾನೂನು ಹೋರಾಟ ಮಾಡಲಾಗುವುದು ಎಂದು ರೈತರಿಗೆ ನ್ಯಾಯ ಕೊಡಿಸಲಾಗುವುದು ಎಂದು ತಿಳಿಸಿದರು ಅವರು ಬಂದ ಮೇಲೆ ಸುಮಾರು ಅನೇಕ ಪಿಎಂಸಿಗಳು ಇಡೀ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲೇ ಒಂದು ದಾಖಲೆ ಅಂತ ಹೇಳ್ಬೋದು ಅಷ್ಟು ಹೆಚ್ಚು ಪಿಎಂಸಿ ಕೇಂದ್ರಗಳನ್ನು ಮಾಡಿದ್ರು ಹಾಗಾಗಿ ಈ ವಿಷಯಗಳನ್ನು ಮತ್ತಷ್ಟು ತಾಂತ್ರಿಕ ಅಂಶಗಳು ಕೆಲವು ಇರೋದ್ರಿಂದ ನಾನು ಮನವಿ ಮಾಡ್ತೀನಿ ಅವರು ಕೆಲವು ವಿಷಯಗಳನ್ನು ಇದಕ್ಕೆ ನಾನು ಹೇಳಿರೋದ್ರ ಜೊತೆಗೆ ಜೋಡಿಸಬೇಕು ನಾನು ಇಷ್ಟನ್ನೇ ಹೇಳ್ತೇನೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯನವರು ಈಗಾಗಲೇ ಹೇಳಿದ್ದಾರೆ ನಾನು ಸೇಡಿನ ರಾಜಕಾರಣ ಮಾಡಲ್ಲ ನೀವು ಸೇಡಿನ ರಾಜಕಾರಣ ಮಾಡಲಿಲ್ಲ ಅಂತಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟವನ್ನ ಅದರ ಆದೇಶವನ್ನ ಹಿಂತೆಗೆದು ಮರು ಆದೇಶ ಮಾಡಿರುವಂತದ್ದು ಇದನ್ನ ಸೇಡಿನ ರಾಜಕಾರಣ ಅಂತ ಹೇಳ್ಬೇಕಾ ಏನ್ ಹೇಳ್ಬೇಕು ಅಂತ ಹೇಳಿ ತಮನ್ನ ಕೇಳಲಿಕ್ಕೆ ಬಯಸ್ತೀನಿ ಒಂದೇ ಕಳೆದ 1 ವರ್ಷದಿಂದ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ನಡೀತಾ ಇತ್ತು ಅಡ್ಮಿನಿಸ್ಟ್ರೇಟರ್ ಆಗಿ ಕೆಲಸ ಮಾಡ್ತಾ ಇದ್ರು ಜಿಲ್ಲಾಧಿಕಾರಿಗಳು ಇದರ ಹೊರತಾಗಿಯೂ ಕೂಡ ಎಂಡಿಯನ್ ಹಾಕಿದ್ರು ಕೆಎಂಎಫ್ ನಿಂದ ನಮ್ಮ ಹಾಲು ಒಕ್ಕೂಟಕ್ಕೆ ವಿಶೇಷವಾಗಿ ಒಂದು ಮಹಿಳಾ ಎಂಡಿಯನ್ ಹಾಕಿದ್ರು ಇಲ್ಲಿ ಒಳ್ಳೆ ರೀತಿಯಲ್ಲಿ ಕಾರ್ಯಾರಂಭ ಆಗಿತ್ತು ಇದನ್ನ ದುರುದ್ದೇಶದಿಂದ ತೆಗೆದುಕೊಂಡಿರುವಂತದ್ದು ಸರಿಯಲ್ಲ ಇದು ನಮ್ಮ ಜಿಲ್ಲೆಯ ರೈತರಿಗೆ ಮಾಡಿದಂತ ಅಪಮಾನ ಮತ್ತು ಇದು ಒಂದು ಮೋಸ ಅಂತ ನಾನು ಹೇಳಬೇಕಾಗ್ತದೆ ಇದನ್ನ ದಯವಿಟ್ಟು ತಮಗೆ ಯಾರಾದರೂ ರಾಜಕೀಯ ಲಾಭಕ್ಕೋಸ್ಕರ ತಮಗೆ ತಪ್ಪು ತಿಳುವಳಿಕೆಯನ್ನು ಕೊಟ್ಟು ಈ ಆದೇಶವನ್ನು ಮಾಡಿರುವಂಥದ್ದು ತಮಗೆ ಕಂಡು ಬಂದರೆ ಇದು ಸತ್ಯ ಅಂತ ಅನಿಸಿದರೆ ಈಗಲೂ ಕೂಡ ಈ ಆದೇಶವನ್ನು ನೀವು ಹಿಂತೆಗೆದುಕೊಂಡು ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟವನ್ನು ಮರುಸ್ಥಾಪನೆ ಮಾಡಲಿಕ್ಕೆ ಅನುವು ಮಾಡಿಕೊಡಬೇಕು ಅಂತೇಳಿ ನಿಮಗೆ ಮನವಿಯನ್ನು ಕೂಡ ಮಾಡ್ತೇನೆ ಆಗ್ರಹವನ್ನು ಕೂಡ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಇನ್ನು ಅದೇ ರೀತಿ ಚಾಮರಾಜನಗರ ಹೊಸ ಜಿಲ್ಲೆಯಾದಾಗ ಅಲ್ಲಿ ಹಾಲು ಒಕ್ಕೂಟವನ್ನ ಬೇರ್ಪಡಿಸಿ ನೀಡಿದವರೇ ಸಿದ್ದರಾಮಯ್ಯನವರು ಅವರ ಜಿಲ್ಲೆಯಲ್ಲಿ ನ್ಯಾಯ ನೀಡುವ ಅವರು ಇಲ್ಲಿ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಎಂಬ ನೀತಿ ಅನುಸರಿಸುತ್ತಿದ್ದಾರೆ ಇಲ್ಲಿ ಗೆದ್ದು ಅತಿಯಾದ ಸಂತೋಷ ಪಡುತ್ತಿರುವವರು ಈ ಬಗ್ಗೆ ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿದ್ರು ಅದಕ್ಕೆ ಆರ್ಥಿಕ ಶಕ್ತಿಯನ್ನ ಕೊಟ್ಟು ಎಲ್ಲ ಕೂಡ ಮಾಡಿದ್ದೀನಿ ಹಾಗಾಗಿ ತಮ್ಮ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ನ್ಯಾಯ ಒದಗಿಸ್ತೀರಿ ಇಲ್ಲಿ ಅನ್ಯಾಯ ಮಾಡುವಂಥದ್ದು ಒಂದು ಕಣ್ಣಿಗೆ ಬೆಣ್ಣೆ ಮತ್ತು ಇನ್ನೊಂದು ಕಣ್ಣಿಗೆ ಸುಣ್ಣ ಆದಂಗೆ ಅಲ್ವಾ ಅಂತ ನಾನು ಕೇಳಲಿಕ್ಕೆ ಬಯಸ್ತೀನಿ ಹಾಗಾಗಿ ದಯವಿಟ್ಟು ನಮ್ಮ ಹಾಲು ಒಕ್ಕೂಟವನ್ನು ಮರುಸ್ಥಾಪನೆ ಮಾಡಬೇಕು ಅಂತೇಳಿ ನಾನು ಈ ಸರ್ಕಾರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಶಾಸಕರಿಗೆ ಎಲ್ಲ ಶಾಸಕರಿಗೆ ಜಿಲ್ಲೆಯ ಶಾಸಕರಿಗೆ ಆಗ್ರಹ ಮಾಡ್ತೇನೆ ಈ ಜಿಲ್ಲೆಯ ಋಣ ನಿಮ್ಮ ಮೇಲಿದ್ರೆ ಈ ಜಿಲ್ಲೆಯ ರೈತರ ಋಣ ನಿಮ್ಮ ಮೇಲಿದೆ ಅಂತ ನಿಮ್ಗೆ ಅನಿಸಿದರೆ
अतिया सतोष हमी आ स्वल्प ಈ ರೈತರಿಗೆ ನ್ಯಾಯವನ್ನ ಒದಗಿಸಿಕೊಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೂಡ ನಾನು ಆಗ್ರಹ ಮಾಡುತ್ತೇನೆ. ಈ ಮಾನ್ಯ ಕೆವಿ ನಾಗರಾಜನವರು ಕೆಲವು ಮಾತುಗಳು ಕೆಲವು ತಾಂತ್ರಿಕ ಅಂಶಗಳನ್ನು ಹೇಳಬೇಕು ಅಂತ ಹೇಳಿ ಅವರಿಗೆ ಮನವಿ ಮಾಡುತ್ತೇನೆ. ಅರುಣ್ ಕುಮಾರ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.